ನಮಸ್ತೆ, ನಾನು ಈ ದಿನ ಬೂಂದಿ ಲಾಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಮದುವೆಗಳಲ್ಲಿ ಅಂತೂ ಈ ಒಂದು ಲಾಡು ಇದ್ದೇ ಇರುತ್ತೆ. ಯಾವುದೇ ಸ್ವೀಟ್ಗಳು ಇದ್ದರೂ ಕೂಡ, ಆದರೆ ಲಡ್ಡು ಮಾತ್ರ ಮದುವೆಗಳಲ್ಲಿ ಇದ್ದೇ ಇರುತ್ತೆ. ಯಾವುದೇ ಫಂಕ್ಷನ್ಗಳಾಗಲಿ ಪೂಜೆಗಳಾಗಲಿ ಈ ಲಾಡು ಮಾಡಿರ್ತಾರೆ. ಹಾಗಾಗಿ ನಾನು ಈ ದಿನ ಅದು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಸುಲಭ ಅಂತಲೇ ಹೇಳ್ಬೋದು ಮಾಡೋದು. ಹಾಗೆ ಈಗ ಮಾಡೋದು ಹೇಗೆ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಈಗ ನಾವು ನೋಡ್ಕೊಳ್ಳೋಣ. ಲಾಡಿಗೆ ಬೇಕಾಗಿರೋಂಥ ಸಾಮಾನುಗಳು, ಒಂದು ಕಪ್ ನಾನು ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನಾನು ಶಾಪ್ನಲ್ಲಿ ಪರ್ಚೇಸ್ ಮಾಡಿರೋಂಥ ಒಂದು ಹಿಟ್ಟಿದು ಒಂದು ಕಪ್ಪು ನಾನು ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಕಪ್ಪಿಗೆ ಒಂದು ಕಪ್ ಸಕ್ಕರೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ಎರಡು ಏಲಕ್ಕಿ, ಎರಡು ಲವಂಗ ತೊಗೊಂಡಿದ್ದೀನಿ. ಈ ಬಾದಾಮಿ ಗೋಡಂಬಿನ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ, ಚೂರು ಮಾಡ್ಕೊಳ್ಬೇಕಾಗುತ್ತೆ. ಇದು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಬೂಂದಿಗೆ ಇಟ್ಟು ಕಲಸ್ಕೊಳ್ತಾಯಿದ್ದೀನಿ. ಒಂದು ಕಪ್ಪು ನಾನು ಹಿಟ್ಟು ತೊಗೊಂಡಿದ್ದೀನಲ್ಲ, ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ, ನಾವು ಹೇಗೆ ದೋಸೆ ಹಿಟ್ಟು ಹೇಗಿರುತ್ತೆ ಅದೇ ಹಿಟ್ಟಿನ ಥರನೇ ಅದ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಗಂಟಿಲ್ಲದ ಹಾಗೆ ನಾವು ಚೆನ್ನಾಗಿ ಕಲಸ್ಕೊಳ್ಬೇಕಾಗುತ್ತೆ. ಹಾಗೆ ಕರಿಯಲು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಅಥವಾ ಒಂದು ಕಪ್ ಎಣ್ಣೆ, ಒಂದು ಕಪ್ ತುಪ್ಪ ಹಾಕಿ ಕೂಡ ನಾವು ಕರಿಬೋದು, ಇಲ್ಲ ಪೂರ್ತಿ ತುಪ್ಪದಲ್ಲಿ ಕೂಡ ನಾವು ಕರಿಬೋದು. ಈಗ ಇದು ರೆಡಿಯಾಗಿದೆ. ಈ ಥರ ಗಂಟಿಲ್ಲದ ಹಾಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ರೆಡಿಯಾಗಿದೆ ಇವಾಗ. ಈಗ ನಾನು ಒಂದು ಬೂಂದಿದು ಮಣೆ ತೊಗೊಂಡಿದ್ದೀನಿ. ಈ ಥರದ್ದು ಮಣೆ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನೀವು ಬೇರೆ ಯಾವುದಾದ್ರೂ ತೊಗೊಂಡು ನೀವು ಮಾಡ್ಕೋಬೋದು. ನಾನು ಇದು ತೊಗೊಂಡಿದ್ದೀನಿ. ಇದು ಸುಲಭ ಅಂತ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಹಾಗೆ ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಕಾಯೋದಕ್ಕೆ. ಈಗ ಚೆನ್ನಾಗಿ ಕಾದಿದೆ ಅದು. ಈಗ ನಾನು ಅದ್ರ ಮೇಲೆ ಬಾಣಲೆ ಮೇಲೆ ಈ ಮಣೆ ಇಟ್ಕೊಂಡಿದ್ದೀನಿ. ಈಗ ಇಟ್ಕೊಂಡು ನಾನು ಏನು ಹಿಟ್ಟು ಕಲಸ್ಕೊಂಡಿದ್ದೀನಲ್ಲ ಆ ಹಿಟ್ಟು ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಈ ಬೆರಳಿಂದ ಈ ಥರ ನಾವು ನಿಧಾನವಾಗಿ ಮಾಡಬೇಕಾಗುತ್ತೆ. ನಾವು ಫಾಸ್ಟಾಗಿ ಮಾಡಿದರೆ ಬೂಂದಿ ಒಂದಕ್ಕೊಂದು ಅಂಟಿಕೊಳ್ತವೆ. ಹಾಗಾಗಿ ನಿಧಾನವಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಬಿಡಿ ಬಿಡಿ ಆಗಿದ್ದಾವೆ. ಹಾಗೆ ನಾವು ಈಗ ನಾನು ಫುಲ್ಲು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈ ದಿನ ನೀವು ಫುಲ್ಲು ತುಪ್ಪದಲ್ಲಿ ಕರೆದ್ರೆ ಪೂರ್ತಿ ಎಣ್ಣೆ ಬದಲು ತುಪ್ಪ ಹಾಕಿ ಕರೆದ್ರೆ ಸೇಮ್ ನಾವು ಹೇಗೆ ತಿರುಪತಿ ಲಾಡು ಇರುತ್ತಲ್ಲ ತಿರುಪತಿ ಲಾಡು ಥರನೇ ಬರುತ್ತೆ, ರುಚಿ ಹಾಗೇ ಇರುತ್ತೆ ಸೇಮು. ನೀವು ಆ ಥರ ಕೂಡ ನಾವು ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಕರಿಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ನಾನು ಈ ಫುಲ್ಲು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈ ಥರ ಆಗಿದ್ದಾವೆ ರೌಂಡಾಗಿ, ಕಲರ್ ಕೂಡ ಈ ಥರ ಚೆನ್ನಾಗಿ ಬಂದಿದ್ದಾವೆ. ನಾನು ಏನು ಹಿಟ್ಟು ಎಲ್ಲ ಕಲಸ್ಕೊಂಡಿದ್ದೀನಲ್ಲ ಆ ಹಿಟ್ಟೆಲ್ಲ ನಾನು ಒಟ್ಟಿಗೆ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾಡ್ಕೊಂಡು ಈಗ ಸೆಕೆಂಡ್ ಟೈಮ್ ಕೂಡ ನಾನು ಮಾಡ್ತಾ ಇದ್ದೀನಿ. ಮತ್ತು ನಾನು ಎಲ್ಲ ಬೂಂದಿ ಎಲ್ಲ ಹಿಟ್ಟಿಂದ ಮಾಡಿದ್ದು ಹಿಟ್ಟೆಲ್ಲ ನಾನು ಮಾಡ್ಕೊಂಡು ಒಟ್ಟಿಗೆ ಮಾಡ್ಕೊಂಡು ಮತ್ತು ಪಾಕ ಮಾಡಿ ಪಾಕದಲ್ಲಿ ಈ ಬೂಂದಿನ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಸೆಕೆಂಡ್ ಟೈಮ್ ಮಾಡೋದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಗ ಇದು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಎಣ್ಣೆ ಆಮೇಲೆ ಚೆನ್ನಾಗಿ ಕಾದಿರ್ಬೇಕಾಗುತ್ತೆ. ಕಾದಿದ್ರೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಕೂಡ. ಈಗ ಸೆಕೆಂಡ್ ಟೈಮ್ ಕೂಡ ಆಗಿದ್ದಾವೆ ಎಲ್ಲ. ಇವಾಗ ನಾನು ತೆಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಪಾಕದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ಲ ಹಿಟ್ಟು ಮಾಡಿದ್ದು ಕಲಸ್ಕೊಂಡು ಇಟ್ಟಿದ್ದೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ಬೂಂದಿ ಮಾಡ್ಕೊಂಡು ಈ ಥರ ನನಗೆ ಬೂಂದಿ ಆಗಿದ್ದಾವೆ. ಈ ಥರ ಆಗಿದ್ದಾವೆ ಬೂಂದಿ. ಈಗ ಪಾಕ ಮಾಡ್ಕೊಳ್ಳೋಣ. ಈಗ ನಾನು ಪಾಕ ಮಾಡ್ಕೊಳ್ತಾ ಇದ್ದೀನಿ ಲಾಡಿಗೆ. ನಾನು ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಲ್ಲ, ಆ ಒಂದು ಕಪ್ ಸಕ್ಕರೆ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಪ್ ಸಕ್ಕರೆಗೆ ಕಾಲು ಕಪ್ಪು ನೀರು ಹಾಕ್ಕೊಳ್ಬೇಕಾಗುತ್ತೆ. ಕಾಲು ಕಪ್ ನೀರು ಸಾಕಾಗುತ್ತೆ, ಜಾಸ್ತಿ ಏನು ಹಾಕೋದು ಬೇಕಿಲ್ಲ. ಒಂದು ಕಾಲು ಕಪ್ಪು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀರು ಹಾಕಿ ಒಂದು ಸ್ಪೂನ್ಲಿಂದ ಚೆನ್ನಾಗಿದ್ದು ನೀರಿನಲ್ಲಿ ಕಲಸ್ಬೇಕಾಗುತ್ತೆ. ಸಕ್ಕರೆ ಕಲಸಿ ಒಂದು 5 ನಿಮಿಷ ಹೊರಗಡೆ ಇಡಬೇಕು ನೀರಿನಲ್ಲಿ. ಅದಾದ ನಂತರ 5 ನಿಮಿಷ ಆದಮೇಲೆ ನಾವು ಗ್ಯಾಸಿನ ಮೇಲೆ ಪಾಕ ಮಾಡೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಈಗ ನಾನು 5 ನಿಮಿಷ ಆಗಿದೆ. ಈಗ ನಾನು ಪಾಕ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಸ್ಪೂನ್ಲಿಂದ ಅವಾಗವಾಗ ಕಲಸ್ತಾನೇ ಇರಬೇಕಾಗುತ್ತೆ. ಸಕ್ಕರೆ ಚೆನ್ನಾಗಿ ಕರಗಬೇಕಾಗುತ್ತೆ ನೀರಿನಲ್ಲಿ, ಚೆನ್ನಾಗಿ ಕರಗಬೇಕಾಗುತ್ತೆ. ಈ ಒಂದು ಲಾಡು ಗಣೇಶನಿಗೆ ಕೂಡ, ಗಣೇಶನ ಹಬ್ಬದಲ್ಲಿ ಕೂಡ ನಾವು ಮಾಡಬಹುದು ಲಾಡು. ಗಣೇಶನಿಗೆ ಲಾಡು ಮಾಡಬಹುದು. ಹಾಗೆ ದೀಪಾವಳಿಯ ಟೈಮ್ನಲ್ಲಿ ಕೂಡ ನಾವು ದೀಪಾವಳಿ ಹಬ್ಬಕ್ಕಂತ ಕೂಡ ನಾವು ಮನೆಯಲ್ಲಿ ಮಾಡಬಹುದು. ಈಗ ಈ ಥರ ಕುದಿತಾ ಇದೆ. ಈಗ ಈ ಥರ ಕುದಿತಾ ಇದೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ನೀರಿನಲ್ಲಿ, ಚೆನ್ನಾಗಿ ಕರಗಿದೆ. ಈಗ ಪಾಕ ಆಗಿದೆ. ಈಗ ಪಾಕ ಆಗಿದೆ ಅಂತ ಅನಿಸುತ್ತೆ, ನೋಡೋಣ. ಈಗ ಈ ಥರ ನಾವು ನೀರಿನಲ್ಲಿ ಹಾಕಿದಾಗ ಈ ಥರ ಒಂದೇ ಕಡೆ ಒಟ್ಟಿಗೆ ಆ ಶುಗರ್ದು ಪಾಕ ಒಟ್ಟಿಗೆ ಈ ಥರ ಬರಬೇಕಾಗುತ್ತೆ. ಆ ಬಂದರೆ ಅದು ಆಗಿದೆ ಅಂತಲೇ ಅರ್ಥ. ಪಾಕ ಒಟ್ಟಿಗೆ ನೀರಿನಲ್ಲಿ ಹಾಕಿದಾಗ ಆ ಥರ ಬರ. ಹಾಗೆ ಇಲ್ಲ ಅಂದರೆ ನಾವು ಕೈಯಿಂದ ಈ ಥರ ಕೈಯಿಂದ ಕೂಡ ನಾವು ಈ ಥರ ಬರಬೇಕು. ಈ ಥರ ದಾರದ ಎಳೆ ಅಂತೀವಲ್ಲ, ನಾವು ದಾರದ ಎಳೆ ಥರ ಈ ಥರ ಬರಬೇಕಾಗುತ್ತೆ.
ಬಂದರೆ ಇದು ಪಾಕ ಆಗಿದೆ ಅಂತಲೇ ಅರ್ಥ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಏನು ಬೂಂದಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಬೂಂದಿನ ಇದರಲ್ಲಿ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿರ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ನಾನು ಬೂಂದಿ ಹಾಕ್ಕೊಳ್ತಾ ಇದ್ದೀನಿ. ಬೂಂದಿ ಹಾಕಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಈಗ ಕಲಸ್ಬೇಕಾಗುತ್ತೆ. ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಒಂದು 10 ನಿಮಿಷ ಬಿಟ್ಟ ಮೇಲೆ ನಾವು ಅವಾಗ ಲಾಡು ಮಾಡ್ಕೊಳ್ಬೇಕಾಗುತ್ತೆ. ಹಿಂದಲೇ ಮಾಡೋಕ್ಕೆ ಬರೋಲ್ಲ. ಒಂದು 10 ನಿಮಿಷ ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಆವಾಗ ಲಾಡು ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕಲ್ತಿದೆ. ಈಗ ಪಾಕದಲ್ಲಿ ಚೆನ್ನಾಗಿ ಕಲ್ತಿದೆ ಬೂಂದಿ. ಈಗ ನಾನು ಇದನ್ನ ಈಗ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರೋದಕ್ಕೆ ನಾನು ಬಿಟ್ಕೊಳ್ತಾ ಇದ್ದೀನಿ. 10 ನಿಮಿಷ ನಂತರ ನಾನು ಆವಾಗ ಮತ್ತೆ ಲಾಡು ಮಾಡೋಣ. ಈಗ ನಾನು ಗೋಡಂಬಿ ಬಾದಾಮಿ ಏನು ತೊಗೊಂಡಿದ್ದೀನಲ್ಲ ಅದು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಪೌಡ್ರ್ ಕೂಡ ಏಲಕ್ಕಿದು ಪೌಡ್ರ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ನಾನು ಏಲಕ್ಕಿ ಇದು ಗೋಡಂಬಿ ಬಾದಾಮಿ ಎರಡನ್ನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಇಲ್ಲ 3 ಟೀಸ್ಪೂನು ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಬಾದಾಮಿ ಗೋಡಂಬಿ ಎರಡು ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾವು ಇದು ಎಷ್ಟಾದರೂ ಹಾಕ್ಕೋಬೋದು. ಇದು ಏನು ಅಷ್ಟು ಇಷ್ಟ ಅಂತ ಏನಿಲ್ಲ. ನಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ತುಪ್ಪದಲ್ಲಿ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಬಾದಾಮಿ ಗೋಡಂಬಿ ದ್ರಾಕ್ಷಿ ನೀವು ಇನ್ನೂ ಬೇಕಾದರೆ ಬೇರೆ ಕೂಡ ಎಲ್ಲ ಹಾಕ್ಕೊಳ್ಬಲ್ದು ಎಲ್ಲ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಡ್ರೈ ಫ್ರೂಟ್ಸು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಹೇಗೆ ನಾವು ತಿರುಪತಿ ಲಾಡು ಹೇಗಿರುತ್ತೆ ಅದೇ ಥರನೇ ಇದು ಕೂಡ ಬರುತ್ತೆ. ಚೆನ್ನಾಗಿ ರುಚಿ ಕೂಡ ಭಾಳ ಚೆನ್ನಾಗಿರುತ್ತೆ. ಆವಾಗವಾಗ ನಾವು ಮನೆಯಲ್ಲಿ ಮಾಡ್ಕೊಂಡು ಮಾಡ್ಕೋಬೋದು. ಇದು ಹಬ್ಬದಲ್ಲಿ ಕೂಡ ಮಾಡ್ಕೋಬೋದು. ಈಗ ಇದು ಗೋಡಂಬಿ ಬಾದಾಮಿ ಫ್ರೈ ಆಗಿದೆ. ಇನ್ನು ದ್ರಾಕ್ಷಿ ಇದೆಯಲ್ಲ, ದ್ರಾಕ್ಷಿನ ನಾವು ಒಣ ದ್ರಾಕ್ಷಿನ ಲಾಸ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ. ಮೊದಲೇ ಹಾಕ್ಕೊಂಡ್ರೆ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಅದು ಸೀದಿ ಹೋಗುತ್ತೆ. ದ್ರಾಕ್ಷಿ ಜಲ್ದಿ ಬೇಗನೆ ಸೀದಿ ಹೋಗುತ್ತೆ. ಹಾಗಾಗಿ ನಾನು ಇದು ಬಾದಾಮಿ ಗೋಡಂಬಿ ಫ್ರೈ ಆದಮೇಲೆ ನಾನು ಲಾಸ್ಟಿಗೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಿರಲ್ಲ. ದ್ರಾಕ್ಷಿನ ಸ್ವಲ್ಪ ಹೊತ್ತಾದರೆ ಸಾಕಾಗುತ್ತೆ. ಈಗ ಇದು ಆಗಿದೆ. ಈಗ ಎಲ್ಲ ಫ್ರೈ ಆಗಿದೆ. ಬಾದಾಮಿ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ. ಈಗ ನಾನು ಮಾಡಿ ಒಂದು ಇದನ್ನು ಹಾಗೆ ಈಗ ಬಿಟ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದು ಕೂಡ ನಾನು ಇದನ್ನು ಹಾಗೆ ಹೊರಗಡೆ ಬಿಡ್ತಾ ಇದ್ದೀನಿ. ನಂತರ ಅದು ನಾನು ಬೂಂದಿ ಪಾಕದಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲಿ ಇದು ಮಿಕ್ಸ್ ಮಾಡಿ ಲಾಡು ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ಆಗಿದೆ. ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ನಾವು ಹಾಕ್ಕೊಳ್ಬೋದು. ತುಪ್ಪ ಒಂದು 2-4 ಸ್ಪೂನಷ್ಟು 5 ಸ್ಪೂನಷ್ಟು ಹಾಕ್ಕೊಂಡು ಕೂಡ ನಾವು ತುಪ್ಪದಲ್ಲಿ ಹುರ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು. ಭಾಳನೇ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ. ನಾವು ಈಗ ಇದು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಇದು ಪಾಕದಲ್ಲಿ ನಾನು ಹಾಕ್ಕೊಂಡಿದ್ದನ್ನೆಲ್ಲ 10 ನಿಮಿಷ ಆಗಿದೆ. ಈಗ ತಣ್ಣಗಾಗಿದೆ, ಸ್ವಲ್ಪ ತಣ್ಣಗಾಗಿದೆ. ಈ ಥರ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಾವು ಕೈಯಿಂದ ಇದು ಮಾಡ್ಕೋಬೇಕಾಗುತ್ತೆ, ಮೆತ್ತಗೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಉಂಡೆ ಕಟ್ಟೋದಕ್ಕಿಂತ ಸ್ವಲ್ಪ ನಾವು ಕೈಲಿಂದ ಸ್ವಲ್ಪ ಇದು ಮಾಡಿ ನಾವು ಕಲಸ್ಬೇಕಾಗುತ್ತೆ. ಈ ಥರ ಸ್ವಲ್ಪ ಕೈಲಿಂದ ಹಿಚ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಲಾಡು ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಹಾಗೆ ಕಟ್ಬೋದು, ಆದರೆ ಈ ಥರ ಕೈಯಿಂದ ಅಥವಾ ಸ್ಮ್ಯಾಶರ್ಲಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಲಾಡು ಸಾಫ್ಟಾಗಿ ಬರುತ್ತೆ. ಹಾಗೆ ನಾವು ಲಾಡು ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭ ಆಗುತ್ತೆ. ಕೈಯಿಂದ ನಾವು ಮಾಡ್ತೀವಲ್ಲ ಲಾಡು ಸಾಫ್ಟಾಗಿ ಬರುತ್ತೆ ಅಂತ ನಾನು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಈಗ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಈಗ ಏಲಕ್ಕಿ ಲವಂಗ ಪೌಡ್ರ ಹಾಗೆ ಗೋಡಂಬಿ ದ್ರಾಕ್ಷಿ ನಾನು ಏನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಲ್ಲ ಅದು ಕೂಡ ಇದರಲ್ಲಿ ಈಗ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಕಲಸಿ ನಾನು ಲಾಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಮುಂದೆ ಅಪ್ಲೋಡ್ ಮಾಡೋಂಥ ರೆಸಿಪಿಗಳು ನೀವು ನೋಡ್ಬೋದು. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಲಾಡು ಈ ಥರ ನಾನು ಮಾಡ್ತಾ ಇದ್ದೀನಿ. ಈಗ ನೀವು ಯಾವ ಸೈಜ್ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು, ದೊಡ್ಡ ಸೈಜಾಗಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಈ ಥರ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಲಾಡು ನೀವು ಗಣೇಶನ ಹಬ್ಬದ ಟೈಮ್ನಲ್ಲಿ ಮಾಡ್ಕೋಬೋದು, ಹಾಗೆ ದೀಪಾವಳಿ ಟೈಮ್ನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ದೀಪಾವಳಿ ಹಬ್ಬದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಮಕ್ಕಳ ಬರ್ತಡೇ ಇದ್ದರೆ ಮಕ್ಕಳ ಬರ್ತಡೇ ಟೈಮ್ನಲ್ಲಿ ಕೂಡ ನಾವು ಮನೆಯಲ್ಲಿ ಮಾಡ್ಬೋದು. ಚೆನ್ನಾಗಿರುತ್ತೆ, ಮಾಡ್ಬೋದು. ಇದು ತುಪ್ಪದಲ್ಲಿ ಕರಿದು ಮಾಡಿದ್ರೆ ಇನ್ನೂ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಒಟ್ಟಿಗೆ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಆಗಿದ್ದಾವೆ. ಹಾಗೆ ಇದು ಗಣೇಶನಿಗಾಗಿ ನಾನು ಚಿಕ್ಕ ಚಿಕ್ಕದಾಗಿರೋಂಥ ಲಾಡುಗಳು ಗಣೇಶನಿಗಾಗಿ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಈ ಥರ ಸೈಜ್ನಲ್ಲಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಈಗ ಬೂಂದಿ ಲಾಡು ರೆಡಿಯಾಗಿ ಇದ್ದಾವೆ. ಈಗ ಬೂಂದಿ ಲಾಡು ರೆಡಿಯಾಗಿದ್ದಾವೆ. ನೀವು ಕೂಡ ಮನೆಯಲ್ಲಿ ಮಾಡಬಹುದು. ಯಾವುದೇ ಫಂಕ್ಷನಿಗಾಗಲಿ ಅಥವಾ ಯಾವುದಕ್ಕಾದರೂ ಕೂಡ ನೀವು ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.